ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ತಾಳಿಕೋಟೆ ತಾಲೂಕಿನಾದ್ಯಂತ ಉತ್ತಮ ಮಳೆ ತುಂಬಿ ಹರಿದ ಡೋಣಿ ನದಿ ಹಡಗಿನಾಳ ಸಂಪರ್ಕ ಕಡಿತ. ತಾಳಿಕೋಟೆ ತಾಲೂಕಿನಾದ್ಯಂತ ಉತ್ತಮ ಮಳೆ ಆಗುತ್ತಿದ್ದು ರೈತರು ಸಂತಸ ಪಡುವಂತಾಗಿದೆ. ಉತ್ತಮ ಮಳೆಯಿಂದಾಗಿ ಡೋಣಿ ನದಿ ತುಂಬಿ ಹರಿಯುತ್ತಿದ್ದು ಪಟ್ಟಣದಿಂದ ಹಡಗಿನಾಳ ಗ್ರಾಮಕ್ಕೆ ಸಂಪರ್ಕ ಕಡಿತವಾಗಿದ್ದು ಗ್ರಾಮಸ್ಥರು ಪರದಾಟ ನಡೆಸುವಂತಾಗಿದೆ. ಆದರೆ ಶನಿವಾರ ಸಂಜೆಯಿಂದ ಆರಂಭವಾದ ಮಳೆ ರವಿವಾರ ದಿನವಿಡೀ ಸುರಿದಿದೆ. ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಉತ್ತಮ ಮಳೆಯಾಗಿದ್ದು ಜಮೀನುಗಳಲ್ಲಿ ನೀರು ನಿಂತಿವೆ. ಪೀರಾಪುರ, ಶೆಳ್ಳಗಿ, ಕಾರಕನೂರ, ಕೊಡಗಾನೂರ, ಗೋಟಕಣಕಿ, ನಾವದಗಿ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಈಗಾಗಲೇ ಬಿತ್ತನೆ ಮಾಡಿದ್ದು ಉತ್ತಮ ಮಳೆಯಿಂದ ಬೆಳೆಗಳಿಗೆ ಕಳೆ ಬಂದಿದೆ. ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಿಂದಾಗಿ ಡೋಣಿ ನದಿ ತುಂಬಿ ಹರಿಯುತ್ತಿದ್ದು ತಾಳಿಕೋಟೆ ಪಟ್ಟಣದಿಂದ ಹಡಗಿನಾಳ ರಸ್ತೆಯಲ್ಲಿರುವ ಕೆಳಮಟ್ಟದ ಡೋಣಿ ಸೇತುವೆ ಮುಳುಗಡೆಯಾಗಿದ್ದು ಸಂಪರ್ಕ ಕಡಿತಗೊಂಡಿದೆ. ಇದರಿಂದ ಹಡಗಿನಾಳ ಸೇರಿದಂತೆ ಕಲ್ಲದೇವನಹಳ್ಳಿ, ಮುಖಿಹಾಳ, ಹಗರಗುಂಡ, ಹರನಾಳ, ಶಿವಪುರ, ನಾಗೂರ ರಸ್ತೆ ಬಂದ್ ಆಗಿದೆ. ಈ ವೇಳೆ ಬಂಡ ಧೈರ್ಯ ಮಾಡಿ ಕೆಲ ರೈತರು ಡೋಣಿ ನದಿ ಪ್ರವಾಹದಲ್ಲಿ ದಾಟಿ ಹೋಗುತ್ತಿರುವುದು ಕಂಡು ಬಂದಿದೆ.